ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಬಿಜೆಪಿ ಮೊದಲಿನಿಂದಲೂ ವ್ಯಾಪಾರಸ್ಥರ ಪರ ನಿಂತಿದೆ ಎಂದು ಗುಬ್ಬಿ ಶಾಸಕ ಹಾಗೂ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಬಿಜೆಪಿ ಮೊದಲಿನಿಂದಲೂ ವ್ಯಾಪಾರಸ್ಥರ ಪರ ನಿಂತು ಜನಸೇವೆಯನ್ನು ಮಾರಾಟ ವ್ಯವಹಾರ ನಡೆಸಿರುವುದಕ್ಕೆ ಈ ಮೂರು ಕಾಯ್ದೆಗಳ ತಿದ್ದುಪಡಿ ಜಾರಿ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಶಾಸಕ ಹಾಗೂ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ, ಕೋಡಿತೋಟ, ಅಡಗೂರು ಹಾಗೂ ಊರುಕೆರೆಪಾಳ್ಯ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಯು ಒಟ್ಟು 4 ಕೋಟಿ ರೂಪಾಯಿಗಳ ಕೆಲಸಕ್ಕೆ ಸಾಂಕೇತಿಕ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವ್ಯಾಪಾರೀಕರಣಕ್ಕೆ ಮಾನ್ಯತೆ ನೀಡಿದ ಬಿಜೆಪಿಯಿಂದ ಬಡವರ ಉದ್ಧಾರದ ಮಾತು ಕೇಳುವಂತಿಲ್ಲ. ಉಳುವವನಿಗೆ ಭೂಮಿ ಎಂಬ ಕಷ್ಟ ಜೀವಿಗಳ ಪರದ ಘೋಷಣೆಯನ್ನೇ ಬದಲಿಸಿ ಉಳ್ಳವರಿಗೆ ಭೂಮಿ ಎಂಬ ಕಾಯ್ದೆ ತಂದಿರುವ ಬಿಜೆಪಿ ಸರ್ಕಾರ ಪಕ್ಕ ಜನ ವಿರೋಧಿ ಎನಿಸಿದೆ ಎಂದು ಹೇಳಿದರು. ಕಾರ್ಪೊರೇಟ್ ವಲಯಕ್ಕೆ ಒತ್ತು ನೀಡುವ ಬಿಜೆಪಿ ಸರ್ಕಾರ ಮಾಡಿದ ಭೂಮಿ ಮಾರಾಟಕ್ಕೆ ತುಮಕೂರಿನ ವಸಂತಪುರ ಕೈಗಾರಿಕಾ ವಲಯ ಸಾಕ್ಷಿಯಾಗಿದೆ. ಸುಮಾರು 200 ಎಕರೆ ಪ್ರದೇಶವನ್ನು ಗುಜರಾತ್ ಮೂಲದ ಉದ್ದಿಮೆದಾರರಿಗೆ ನೀಡಿ ಹಲವು ವರ್ಷಗಳಿಂದ ರೈತರ ಹಣ್ಣು ತರಕಾರಿ ಖರೀದಿ ಮಾಡಿ ದೇಶ ವಿದೇಶಕ್ಕೆ ಮಾರಾಟ ಮಾಡುವ ಪೊಳ್ಳು ಭರವಸೆ ನೀಡಿದ್ದರು. ಈ ಸುಳ್ಳು ಮಾತುಗಳಾಡಲು ಪ್ರಧಾನಿ ತುಮಕೂರಿಗೆ ಬಂದಿದ್ದು ಸರಿಯಲ್ಲ. ವ್ಯಾಪಾರಿ ರೀತಿ ವರ್ತಿಸುವ ಮೋದಿ ಅವರು 3 ಕೋಟಿ ಉದ್ಯೋಗ ಸೃಷ್ಟಿ ಬರೀ ಪ್ರಚಾರದಲ್ಲಿ ಮಾತ್ರ ಕಂಡಿದೆ. ಕೊರೋನಾ ಹಿನ್ನೆಲೆ ನಿರುದ್ಯೋಗಿಗಳ ಸಂಖ್ಯೆ 3 ಕೋಟಿಗೂ ಅಧಿಕವಾಗಿದೆ. ಈ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದೆ ರೈತರ ಜಮೀನು ಲಪಟಾಯಿಸುವ ಕಾಯ್ದೆ ಜಾರಿಗೆ ಸುಗ್ರೀವಾಜ್ಞೆ ಬಳಸಿಕೊಂಡಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದರು. ತಾಲೂಕಿನ ಸರ್ಕಾರಿ ಅಧಿಕಾರಿಗಳಿಂದ ಭ್ರಷ್ಟಾಚಾರ ದೂರುಗಳು ಬಂದಲ್ಲಿ ತುರ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುತ್ತಿದೆ. ಬಗರ್ ಹುಕುಂ ಖಾತೆಯಲ್ಲಿ ಹೆಸರು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. 3 ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ನನ್ನ ಸಹಿಯಲ್ಲಿ ಮಂಜೂರಾತಿ ನಡೆಯಲಿದೆ. ಖಾತೆದಾರರ ಹೆಸರು ಬದಲಾಯಿಸಿದ್ದವರ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು. ಹೆಸರು ಬದಲಾವಣೆ ಆಗಿದ್ದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು. ಸಂಬಂಧಪಟ್ಟವರು ಜೈಲಿಗೆ ಹೋಗುತ್ತಾರೆ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ ಶಾಸಕರು, ಹೇಮಾವತಿ ನೀರು ಕಡಬಕೆರೆಗೆ ಹರಿಸಲು ರೂಪಿಸಿದ್ದ ಪೈಪ್ಲೈನ್ ಯೋಜನೆಯನ್ನು ಬದಲಿಸಿರುವ ಸಂಸದರು ಹೊಸ ರೀತಿ ಕಡಬಕೆರೆಗೆ ನೀರು ಹರಿಸಲಿದ್ದಾರೆ. 95 MCFT ನೀರು ಅವಶ್ಯವಿರುವ ದೊಡ್ಡ ಕೆರೆಗೆ ನೀರು ಹರಿಸುವ ಕೆಲಸ ಕಷ್ಟವಾದದ್ದು. ಈ ಹಿಂದೆ 60% ನೀರು ತರಲಾಗಿತ್ತು. ಈ ಬಾರಿ ಸಂಸದರು ನೀರು ಹರಿಸುವುದಾಗಿ ತಿಳಿಸಿದ್ದಾರೆ ಎಂದು ಹೇಳಿದರು. ಹಿಂದಿನ ಸುಗ್ರೀವಾಜ್ಞೆ ಮುಖೇನ ಅದನ್ನ ಜಾರಿಗೆ ತರತಕ್ಕಂಥದ್ದನ್ನ ಮಾಡಿತ್ತು. ಅದ್ರ ಬಗ್ಗೆ ರೈತರು ಎಲ್ಲ ಕಡೆಗೂ ಹೋರಾಟ ಮಾಡ್ತಾ ಇದ್ದಾರೆ. ಏನು ಇರ್ತಕ್ಕಂಥ ರೈತರನ್ನ ಒಕ್ಕಲನೆ ಬಿಡಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಅದೇನು ಕೇಂದ್ರ ಸರ್ಕಾರನೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ರಾಜ್ಯ ಸರ್ಕಾರನೂ ಕೂಡ ಅದ್ರ ಸೀರಿಯಸ್ನೆಸ್ ನೋಡ್ತಿರ್ಕಂತ ಇಲ್ಲ. ಹಿಂದೆ ಅರಸು ಅವರು ಯಾರ್ಯಾರು ಉಳುಮೆ ಮಾಡ್ತಿದ್ರು, ರೈತರು ಬಡವರು ಅವರಿಗೆಲ್ಲ ಅವರೇ ಭೂಮಿಯನ್ನು ಹೊಂದಿ ಅವರು ಕೃಷಿಗೆ ಅವಲಂಬಿಸಿ ಜೀವನ ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದ್ದಂಥದ್ದನ್ನ ಇದು ಇವರ ಈಗ ಉಳ್ಳವರಿಗೆ ಭೂಮಿ ಹೋಗಲಿ ಅಂತ ಒಂದು ಕಾನೂನನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ. ಉಳುವವನೇ ಭೂಮಿ ಅಂತಕ್ಕಂಥದ್ದನ್ನ ಅರಸು ಅವ್ರು ಮಾಡಿದರು. ಇವರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಉಳ್ಳವರಿಗೆ ಭೂಮಿ ಅಂತಕ್ಕಂಥ ಕಾನೂನನ್ನು ಜಾರಿ ತರ್ತಾ ಇದ್ದಾರೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ರೈತರು ಒಕ್ಕಲೆಬ್ತಕ್ಕಂಥದ್ದು ಒಕ್ಕಲೆಬ್ಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಡವರು ಏನು ಭೂಮಿ ಹೊಂದಿದ್ರು ಅವರೆಲ್ಲರೂ ಕೂಡ ನಿರ್ಗತಿಕರಾಗ್ತಕ್ಕಂಥ ಕೆಲಸವನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎರಡು ಕೂಡ ಮಾಡ್ತಾಯಿದ್ದಾವೆ. ನಾನು ಇಂದು ಕೂಡ ಹೇಳ್ತಾ ಇದ್ದೆ, BJP ಸರ್ಕಾರ ಯಾವತ್ತಾನ ಬರಲಿ ಅವರು ಕಾರ್ಪೊರೇಟ್ ಸೆಕ್ಟರಿಗೆ ಮಾತ್ರ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇಂದು ಕೂಡ ಹೇಳ್ತಾ ಬರ್ತಾ ಇದ್ದೀನಿ, ಚುನಾವಣೆಗೂ ಕೂಡ ಹೇಳ್ತಾ ಇದ್ದೆ. ನೋಡಿ, ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಮ್ಮಲ್ಲಿ ವಸಂತ ನರಸಾಪುರದಲ್ಲಿ ಫುಡ್ ಪಾರ್ಕ್ ಅಂತ ಮಾಡಿದ್ರು. ಅದನ್ನು ಮಾಡಿದಂಥವನ್ನ ಯಾರು, ಅವ್ನು ಕಾಂಟ್ರಾಕ್ಟ್ ತಗೊಂಡಂಥವ್ನ ಯಾರು, ಅವನಿಗೆ 100 ಎಕರೆನೋ 200 ಎಕರೆನೋ ನಾವು ಜಮೀನು ಕೊಟ್ಟಿದ್ದೀವಿ. ಕೇವಲ ಸಬ್ಸಿಡಿ ರೇಟಲ್ಲಿ ಅವನಿಗೆ ಜಮೀನು ಕೊಟ್ಟಿರ್ತಕ್ಕಂಥದ್ದು ಫ್ರೀಯಾಗಿ ಸರ್ಕಾರ. ಅದಕ್ಕೆ ಈ ರಾಷ್ಟ್ರದ ಪ್ರಧಾನಿಯವರು ಬಂದು ಓಪನ್ ಮಾಡಿದರು. ಇವತ್ತು ಎಲ್ಲಿ ಆ ಫುಡ್ ಪ್ರೋಸೆಸ್ ಆಗ್ತಾ ಇದೆ? ಪ್ರಧಾನಿಯವ್ರ ಭಾಷಣ ಅವತ್ತು ನಾನು ಕೂಡ ಕೂತ್ಕೊಂಡು ಕೇಳಿದ್ದೆ. ಅವ್ರು ಹೇಳಿದ್ದೇನು, ಇಲ್ಲಿಂದ ಥ್ರೋಔಟ್ ವರ್ಲ್ಡ್ಗೆ ಹೆಲಿಕಾಪ್ಟರ್ ಮುಖೇನ, ವಿಮಾನದ ಮುಖೇನ ತರಕಾರಿಯನ್ನು, ರೈತರ ತರಕಾರಿಯನ್ನು ಕಳಿಸ್ತೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಜಿಟಿ ರೇವಣ್ಣ, ಸದಸ್ಯ ಕಳ್ಳಿಪಾಳ್ಯ ಲೋಕೇಶ್, ತಾಲೂಕು ಪಂಚಾಯತಿ ಸದಸ್ಯ ಕರಿತಿಮ್ಮಯ್ಯ, ಮುಖಂಡರಾದ ಕೆಪಿ ರಾಮಯ್ಯ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಗಂಗರೇವಣ್ಣ, ಕೇಬಲ್ ರಾಜು, ರವಿಕುಮಾರ್, ಶಂಗ್ರೇಗೌಡ, ಕೆಆರ್ ವೆಂಕಟೇಶ್, ಗುತ್ತಿಗೆದಾರ ಮನೋಜ್ ಇನ್ನಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಭೂ ಸುಧಾರಣಾ ಕಾಯ್ದೆ ವಿರೋಧಿಸಿ ಪ್ರಜಾ ಸಂಘರ್ಷ ಸಮಿತಿ ಜಿವಿ ಶ್ರೀರಾಮ್ ರೆಡ್ಡಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದರು.
ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ವಿರೋಧಿಗೆ ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮ್ ರೆಡ್ಡಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದರು. ಈ ವೇಳೆ ಮಾಜಿ ಶಾಸಕ ಹಾಗೂ ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿವಿ ಶ್ರೀರಾಮ್ ರೆಡ್ಡಿ ಮಾತನಾಡಿ, ರಾಜ್ಯ ಹಾಗೂ ಲೋಕಸಭೆಯಲ್ಲಿ ಅನುಮೋದನೆ ಪಡೆದು ಜಾರಿಗೊಳಿಸಲು ಹೊರಟಿರುವ ಕಾಯ್ದೆಯನ್ನು ವಿರೋಧಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡೆಯನ್ನು ಖಂಡಿಸಿದರು. ಭೂ ಸುಧಾರಣಾ ಕಾಯ್ದೆ ಹಾಗೂ ಎಪಿಎಂಸಿ ಕಾಯ್ದೆ ವಿರೋಧಿಸಿ 32 ಸಂಘಟನೆಗಳು ಸೇರಿ ಸೆಪ್ಟೆಂಬರ್ 28 ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಪ್ರಜಾ ಸಂಘರ್ಷ ಸಮಿತಿ ಸಂಪೂರ್ಣ ಬೆಂಬಲ ನೀಡುವುದಲ್ಲದೆ ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಾಗಿ ಅವರು ತಿಳಿಸಿದರು. ಈ ವೇಳೆ ವಿರೋಧ ಪಕ್ಷಗಳನ್ನು ನಂಬಬೇಡಿ ಎಂಬ ಹೇಳಿಕೆ ನೀಡಿರುವ ಪ್ರಧಾನಿ ಮೋದಿ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆ ಒಂದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಏನಂದರೆ 130 ಕೋಟಿ ಜನಸಂಖ್ಯೆ ಇದೆ ಭಾರತ ದೇಶದಲ್ಲಿ. ಈ ಜನಸಂಖ್ಯೆಗೆ ಅಗತ್ಯ ಇರತಕ್ಕಂಥ ಆಹಾರ ಸಾಮಗ್ರಿಗಳು ಎಷ್ಟು ಅಗತ್ಯ ಇರತಕ್ಕಂಥದ್ದು? ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ 460 ಮಿಲಿಯನ್ ಟನ್ ಆಹಾರ ಸಾಮಗ್ರಿ ಉತ್ಪಾದನೆ ಆಗಬೇಕು. ಈಗ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು 380 ಮಿಲಿಯನ್ ಟನ್ನು, ಈಗಲೇ ಕಡಿಮೆ ಇದೆ. ಇನ್ನು ಈ ಕಂಪನಿಗಳು ಈ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿಯಿಂದಾಗಿ ಆಹಾರ ಸಾಮಗ್ರಿಗಳ ಉತ್ಪಾದನೆ ಸಂಪೂರ್ಣ ಸ್ಥಗಿತ ಆದಾಗ ಭಾರತ ದೇಶ ಆಹಾರ ಸಾಮಗ್ರಿಗಳಿಗೆ ಯಾವಲ್ಲಿ ಆಧಾರ ಬೀಳಬೇಕು, ಯಾವುದರ ಮೇಲೆ ಆಧಾರ ಬೀಳಬೇಕು? ವಿದೇಶಗಳ ಮೇಲೆ ಆಧಾರ ಬೀಳಬೇಕು. ವಿದೇಶಗಳ ಮೇಲೆ ನಾವು ಆಹಾರ ಸಾಮಗ್ರಿಗಳಿಗೆ ಆಧಾರ ಬಿದ್ದರೆ ಈ ದೇಶದ ಸಾರ್ವಭೌಮತ್ವ ಸಂಪೂರ್ಣವಾಗಿ ನಾಶ ಆಗುತ್ತೆ. ಇದು ಈ ದೇಶಕ್ಕೆ ಒಂದು ಗಂಡಾಂತರಕಾರಿ ಆಗಿರ್ತಕ್ಕಂಥ ಅಂಶ ಆಹಾರ ಸಾಮಗ್ರಿ. ಈ ಕೋಟಿಗಳಿರ್ಬೋದು ನಿಮ್ಮ ಇನ್ನು ಈ ಸಂದರ್ಭದಲ್ಲಿ ಜಿವಿ ಶ್ರೀರಾಮ್ ರೆಡ್ಡಿ, ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಇನ್ನಿತರರು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಮೊಳಕಾಲ್ಮೂರು ಪಟ್ಟಣದ ಕರವೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತ ಕಂಡಂತಹ ಅಪ್ರತಿಮ ಹಾಡುಗಾರ ಮತ್ತು ಸ್ವರಮಾಂತ್ರಿಕ ನಿಧನರಾಗಿರುವುದು ಭಾರತೀಯ ಎಲ್ಲ ಚಿತ್ರರಂಗ ಮತ್ತು ಸಾಕಷ್ಟು ಅಭಿಮಾನ ಬಳಗಕ್ಕೆ ತುಂಬಲಾರದ ನೋವುಂಟಾಗಿದೆ ಎಂದು ಕರವೇ ತಾಲೂಕು ಅಧ್ಯಕ್ಷ ಚಿಕ್ಕೇರಹಳ್ಳಿ ಮಹೇಶ್ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದ ಕರವೇ ಕಚೇರಿಯಲ್ಲಿ ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದಿಂದ ತಾಲೂಕು ಘಟಕ ಮತ್ತು ನಗರ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ರವರ ನಿಧನಕ್ಕೆ ಸಂತಾಪ ಸೂಚಿಸಿ ಅವರು ಮಾತನಾಡಿದರು. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಎಲ್ಲ ನಟರ ಜೊತೆ ಮತ್ತು ಎಲ್ಲ ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿ ಸುಮಾರು 49,000 ಹಾಡುಗಳನ್ನು ಹಾಡಿ ಸ್ವರಮಾಂತ್ರಿಕನೆಂದೇ ಖ್ಯಾತಿಯನ್ನು ಗಳಿಸಿದ್ದರು. ನಮ್ಮ ಕನ್ನಡ ನಾಡು ನುಡಿ ಪರ ಅಪಾರ ಅಭಿಮಾನವನ್ನು ಹೊಂದಿದ್ದ ಎಸ್ಪಿಬಿ ಅವರು ಅಪಾರ ಅಭಿಮಾನಿ ಬಳಗವನ್ನು ಗಳಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಎಂದು ತಿಳಿಸಿದರು. ಕರವೇ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಾಯಾಪುರ ಮಂಜುನಾಥ್ ಮಾತನಾಡಿ, ಕನ್ನಡ ನಾಡು ಕಂಡಂತಹ ಅದ್ಭುತ ಹಾಡುಗಾರ ಎಸ್ಪಿಬಿ ಅವರು ತಮ್ಮ ಹಾಡುಗಳ ಮೂಲಕ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನು ಗಳಿಸುವುದರ ಜೊತೆಗೆ ನಟನೆ, ಸಂಗೀತ ನಿರ್ದೇಶಕನಾಗಿ, ಚಿತ್ರ ನಿರ್ದೇಶಕನಾಗಿ, ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕಾರ್ಯನಿರ್ವಹಿಸಿ ಅವರು ನಿಧನರಾಗಿರುವುದು ಸಂಗೀತ ಲೋಕಕ್ಕೆ ತುಂಬಲಾರದ ನೋವುಂಟು ಮಾಡಿದೆ ಎಂದು ತಿಳಿಸಿದರು. ಆಂಧ್ರ ಸೀಮಾಂಧ್ರದಲ್ಲಿ ಹುಟ್ಟಿದ್ರು ಕೂಡ ಅವರಿಗೆ ಕನ್ನಡ ನಾಡುನುಡಿಯ ಬಗ್ಗೆ ಅಪಾರವಾದಂತಹ ಒಂದು ಗೌರವ, ಹೆಮ್ಮೆ, ಪ್ರೀತಿ ಇತ್ತು. ಅವರ ಒಂದು ರಕ್ತದಲ್ಲಿ ಕನ್ನಡತೆ ಅಂತಕ್ಕಂಥದ್ದು, ಕನ್ನಡದ ಅಸ್ಮಿತೆ ಅಂತಕ್ಕಂಥದ್ದು ಅವರ ಒಂದು ರಕ್ತದಲ್ಲೇ ಬಂದಿತ್ತು. ಅವ್ರು ಯಾವಾಗಲೂ ಕೂಡ ಯಾವಾಗಲೂ ಅವರ ಮನಸ್ಸು ಒಂದು ಹಂಬದ ಸ್ಥಿತಿ. ಏನಪ್ಪ ಅಂದ್ರೆ ನನಗೆ ಒಂದು ಪುನರ್ಜನ್ಮ ಅಂತ ಇದ್ರೆ ಅದು ಕನ್ನಡ ನಾಡಲ್ಲೇ ನಾನು ಮರು ಹುಟ್ಟಬೇಕಂತಕ್ಕಂಥ ಒಂದು ಉತ್ಕಟ ಬಯಕೆ ಅವರಲ್ಲಿ ತುಂಬಿತ್ತು. ಅವುಗಳನ್ನ ಅನೇಕ ಸಂವಾದಗಳಲ್ಲಿ ಕೂಡ ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಸುಮಾರು ಏನು ದೇಶದ 18 ಭಾಷೆಗಳಿದ್ರು ಕೂಡ ಅದರಲ್ಲಿ 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಸುಮಾರು 49,000 ಗೀತೆಗಳನ್ನ ಹಾಡಿಬಿಟ್ಟು ಇವತ್ತು ಇಡೀ ಕಲಾ ಲೋಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಆದ್ರೆ ಇವತ್ತು ಅವರು ಕಾಲವಾಗಿರುವಂಥದ್ದು ನಮಗಷ್ಟೇ ಅಲ್ಲ, ಕೇವಲ ಕರ್ನಾಟಕದವ್ರಿಗಷ್ಟೇ ಅಲ್ಲ, ಇಡೀ ಭಾರತಕ್ಕೆ ತುಂಬಲಾರದಂತಹ ಒಂದು ನಷ್ಟ. ಸಂಗೀತ ಕ್ಷೇತ್ರದ ಅನರ್ಘ್ಯ ರತ್ನವೊಂದು ಇವತ್ತು ಕಳಿಸಿಕೊಂಡಿದೆ. ಕರವೇ ನಗರ ಘಟಕ ಅಧ್ಯಕ್ಷ ಯರ್ರಿಸ್ವಾಮಿ ಮಾತನಾಡಿ, ಎಸ್ಪಿಬಿ ಅವರು ಅಗಲಿರುವುದು ಸಂಗೀತ ಕ್ಷೇತ್ರದ ಕೊಂಡಿಯೊಂದು ಕಳಚಿ ಹೋದಂತಾಗಿದೆ. ಒಂದೇ ದಿನದಲ್ಲಿ 29 ಹಾಡುಗಳನ್ನು ಹಾಡುವ ಮೂಲಕ ದಾಖಲೆ ಬರೆದಿದ್ದು ಎಸ್ಪಿಬಿ ಅವರು ಮಾಡಿರುವ ಸಾಧನೆಯನ್ನು ಗುರುತಿಸಿ ಭಾರತದ ಅತ್ಯುನ್ನತ ಪ್ರಶಸ್ತಿಗಳು ಅವರನ್ನರಿಸಿ ಬಂದಿವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳಾದ ಮಾರಣ್ಣಬಿ, ಕೊಂಡ್ಲಹಳ್ಳಿ ಅಜ್ಜಪ್ಪ, ತಿರುಮಲೇಶ್, ಮಲ್ಲಿಕಾರ್ಜುನ್ ಕೆಆರ್, ಕಾರ್ಯಕರ್ತರಾದ ನಂಜುಂಡ ಜನಾರ್ದನ್, ಪ್ರಭು ಮುಂತಾದವರು ಭಾಗವಹಿಸಿದ್ದರು.
ಕೋಲಾರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜನಪದ ಕಲಾವಿದರ ಒಕ್ಕೂಟದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದೇಶ ಕಂಡ ಧೀಮಂತ ಗಾನಗಾರುಡಿಗ ಸರಸ್ವತಿ ವರಪುತ್ರ ಎಸ್ಪಿ ಬಾಲಸುಬ್ರಹ್ಮಣ್ಯಂ ನಿಧನದಿಂದ ಇಂದು ಇಡೀ ದೇಶವು ಅನಾಥವಾಗಿದೆ. ಬಹಳಷ್ಟು ಕಲಾವಿದರು ಅವರಿಂದ ಜೀವನ ಕಟ್ಟಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ. ಇಂದು ಅವರನ್ನು ಕಳೆದುಕೊಂಡು ನಾವುಗಳು ನಿಜಕ್ಕೂ ನತದೃಷ್ಟರಾಗಿದ್ದೇವೆ ಎಂದು ಕೆಯುಡಿಎ ಅಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಜನಪದ ಕಲಾವಿದರ ಒಕ್ಕೂಟವು ಏರ್ಪಡಿಸಿದ್ದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ, ಇಂದು ಎಸ್ಪಿಬಿ ಅವರು ನಮ್ಮನ್ನು ಅಗಲಿದರು. ಸಾವಿರಾರು ಗೀತೆಗಳಲ್ಲಿ, ಹತ್ತಾರು ಭಾಷೆಗಳಲ್ಲಿ ಅವರು ಇಂದು ಜೀವಂತವಾಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ರಾಜನ್ನು ಬಿಟ್ಟರೆ ಅತಿ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದವರೆಂದರೆ ಅದು ಎಸ್ಪಿಬಿ ಮಾತ್ರವೇ ಎಂದ ಅವರು, ಸ್ವರಗಾರುಡಿಗರನ್ನು ಕಳೆದುಕೊಂಡ ಕರುನಾಡು ಇಂದು ರೋಧಿಸುತ್ತಿದೆ ಎಂದು ವಿಷಾದಿಸಿದರು. ನನಗೆ ಅದು ಇಡೀ ಜಗತ್ತಲ್ಲಿ ಯಾರನ್ನ ಒಬ್ಬರು 100% ಪ್ಯೂರ್ ಆಗಿ ಪಕ್ಕ ಅಡ್ಜಸ್ಟ್ ಆಗಿದ್ದಂದ್ರೆ ಇಂಡಿಯಲ್ಲಿ ನಮ್ಮ ಫೆಸ್ಟಿವಲ್ಲಿ ಯಶಸ್ವಿ ಆಗಿರಲಿಲ್ಲ. ಆದರೆ ಎತ್ತರ ಆಡಿದಾಗ ಮೈನೆ ಪಾರ್ಕಿನ ಅದೆಲ್ಲ ಎಲ್ಲ ಆಡಿದಾಗ ಇಡೀ ಒಂದು ಏಕಲಿ ಎಲ್ಲ ಇದು ನಮ್ಮ ಕನ್ನಡಿಗೆ ಆಡಿದಾಗ ಇಡೀ ಪ್ರಪಂಚ ನೋಡಿ ಮತ್ತೆ ಹೇಳ್ತಾ ಇದ್ದರು. 40,000 ಗೀತೆಗಳು ಆಡಿದ್ದಾರೆ, 16 ಭಾಷೆಗಳು ಆಡಿದ್ದಾರೆ. ಅವ್ರಿಗೆ ಒಂದೇ ಒಂದು ಕೊರಗು ಇತ್ತು ರಾಜ್ಕುಮಾರ್ಗೆ ಆಡಬೇಕಂದ್ರೆ, ಕೊನೆಗೂ ಆ ಕೊರಗು ಅರ್ಧ ಆಯಿತು. ಯಾಕಂದರೆ ರಾಜ್ಕುಮಾರ್ ಅವ್ರಿಗೆ ಆಡಿದ್ದಾರೆ, ಇತಿಹಾಸ ಇದೆ, ನಾವು ತಿಳ್ಕೊಬೇಕು. ರಾಜ್ಕುಮಾರ್ ಇವ್ರಿಗೆ ಆಡಿದ್ದಾರೆ, ಈ ರಾಜ್ಕುಮಾರ್ ಸಂಬಂಧ ರಾಜ್ಕುಮಾರ್ಗೆ ಆಡಿದ್ದಾರೆ. ಆದರೆ ಒಂದೇನಂದರೆ ಎಲ್ಲ ಲ್ಯಾಂಗ್ವೇಜ್ ಪರಮಾತ್ಮ ಇಲ್ಲ ರಾಜ್ಕುಮಾರ್ ಕಂಟಿನ್ಯೂಲಿ ಬಂದೇ ಇಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದಿದೆ. ಆಮೇಲೆ ಮಿಡಿದಾರ ಎಲ್ಲದರಲ್ಲಿ ರಾಜ್ಕುಮಾರ್ಗೆ ಬ್ಯಾಕ್ಗ್ರೌಂಡ್ ಬಂದಿದೆ ಹೊರತು ರಾಜ್ಕುಮಾರ್ ಒಬ್ಬ ಲಿಸ್ಟ್ ಅಲ್ಲಿ ಹಾಡ್ ಬಂದೇ ಇಲ್ಲ. ಅವ್ರಿಗಿಲ್ಲ ಅದು. ಸೊ ಹಂಗಾಗಿ ಮತ್ತೆ ದೀಪಾವಳಿ ಆಡೋಷ್ಟೇ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೆ ಬರ್ತದೆ. ರಾಜ್ಕುಮಾರ್ ವಯಸ್ಸಿಗೆ ಆಡಿಲ್ಲ, ಅದೇ ರಾಜ್ಕುಮಾರ್ ಅವ್ರು ಇವ್ರಿಗಾಡಿದ್ದಾರೆ. ಇನ್ನೊಂದು ಏನು ವಿಶೇಷ ಅದ್ರಲ್ಲಿ ತಿಳ್ಕೊಂಡು, ನಾವು ಸಂಗೀತದಲ್ಲಿ ಅಷ್ಟೇ ನಮ್ಮದು ಬಿ ಪಿ ಶುಗರ್ಗಳು ನಮ್ಮ ಮೆಂಟಲಿ ಟೆನ್ಷನ್ ಕಮ್ಮಿ ಮಾಡೋದ್ರಕ್ಕೆ ಬೇರೆ ಇದ್ರಲ್ಲಿ ಆಗೋದೇ ಇಲ್ಲ. ನಿಮ್ಗೆ ಎಷ್ಟೇ ಅದು ಎಲ್ಲ ಈಗ ನೋಡು, ಈಗ ಮಾತಾಡಲು ಅಳ್ತಾ ಇದೆ, ನನಗೂ ಒಂದು ಸ್ವಲ್ಪ ದುಃಖ ಆಯ್ತು. ಯಾಕಂದ್ರೆ ಇವಾಗ ಡಿಪ್ರೆಷನ್ ಆಡ್ಕಿಡೋದೇ ಅಷ್ಟು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್, ಕಾಂಗ್ರೆಸ್ನ ಎಸ್ಸಿಸೆಲ್ನ ಅಧ್ಯಕ್ಷ ಜಯದೇವ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಬಾಲಾಜಿ ಮಾತನಾಡಿ, ದೇಶ ಕಂಡ ಸರಸ್ವತಿ ಪುತ್ರ ಎಸ್ಪಿಬಿ ರವರು ತಮ್ಮ ಗಾನಯಾನದ ಮೂಲಕ ವಿಶ್ವದ ಗಮನ ಸೆಳೆದಿದ್ದರು. ಕೊರೋನಾ ಜಾಗೃತಿ ಗೀತೆ ಹಾಡುವ ಮೂಲಕ ಅದೇ ರೀತಿ ಅವರು ಮಾರಕ ಕೊರೋನಾಗೆ ಬಲಿಯಾಗಿದ್ದು ನಿಜಕ್ಕೂ ದುರಂತ ಎಂದರು. ಇದೇ ಸಮಯದಲ್ಲಿ ಅಧಿಕಾರಿ ಬಾಲಾಜಿ ಎಸ್ಪಿಬಿ ರವರ ಪವಳಿಸು ಪರಮಾತ್ಮ ಶ್ರೀ ವೆಂಕಟೇಶ ಎಂಬ ಹಾಡನ್ನು ಹಾಡಿ ಎಲ್ಲರ ಮನಸೂರೆಗೊಂಡರು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮಲ್ಲಿಗೆ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನವೆಂಬ ಮಲ್ಲಿಗೆ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಈ ಥರದ್ದು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಕರ್ನಾಟಕ ರಾಜ್ಯ ಜಾನಪದ ಆಯೋಗದ ಕಲಾವಿದ ಮತ್ತಿಕುಂಟೆ ಕೃಷ್ಣ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪದ್ಮಾ ಅಮರನಾಥ್, ಸಂಘಟನಾ ಕಾರ್ಯದರ್ಶಿ ತಮಟೆ ರಾಮಪ್ಪ, ಗೌರವ ಅಧ್ಯಕ್ಷ ಪೊಲೀಸ್ ಸೋಮಣ್ಣ, ಹಿರಿಯ ಕಲಾವಿದರಾದ ಕಾಂತಮ್ಮ ದೊರೆಸ್ವಾಮಿ, ಕರ್ನಾಟಕ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷ ಅಮರನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿ ನಂದಿಹಳ್ಳಿ ಗೊಲ್ಲರಹಟ್ಟಿ ರಸ್ತೆ ಮಧ್ಯೆ ಇರುವ ವಿದ್ಯುತ್ ಕಂಬ ಸ್ಥಳಾಂತರಿಸದೆ ಕಾಂಗಾರಿ ಮಾಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದರು. ಗ್ರಾಮೀಣ ರಸ್ತೆ ನಿರ್ಮಾಣದಲ್ಲಿ ಅಸಡ್ಡೆ ತೋರುವ ಇಂಜಿನಿಯರ್ಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ನಿಟ್ಟೂರು ಹೋಬಳಿ ನಂದಿಹಳ್ಳಿ ಗೊಲ್ಲರಹಟ್ಟಿ ರಸ್ತೆಯ ಮಧ್ಯದಲ್ಲಿಯೇ ಇರುವ ವಿದ್ಯುತ್ ಕಂಬ ಸ್ಥಳಾಂತರಿಸದೆ ಹಾಗೆಯೇ ಕಾಮಗಾರಿ ನಡೆಸಿರುವ ಬಗ್ಗೆ ಗೊಲ್ಲರಹಟ್ಟಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಗ್ರಾಮದ ಗೇಟಿಂದ 1.5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಕಾಡಾ ಯೋಜನೆಯಲ್ಲಿ 40 ಲಕ್ಷ ರೂಗಳನ್ನ ಮಂಜೂರು ಮಾಡಿ ಕೆಲಸ ಆರಂಭಿಸಲಾಗಿದೆ. ಕಳೆದ 5 ತಿಂಗಳಿಂದ ನಡೆದ ಈ ಕೆಲಸ ಮಂದಗತಿಯಲ್ಲೇ ಸಾಗಿದ್ದರೂ ವಿದ್ಯುತ್ ಕಂಬ ಸ್ಥಳಾಂತರ ಮಾಡಿ ಕಾಮಗಾರಿ ಮಾಡಲು ಮನವಿ ಮಾಡಿದ್ದರೂ
ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲಿಲ್ಲ. ಮುಗ್ಧ ಗ್ರಾಮಸ್ಥರಿಗೆ ಯಾಮಾರಿಸುವ ಪ್ರವೃತ್ತಿ ತೋರಿದ ಇಂಜಿನಿಯರ್ ಸ್ಥಳಾಂತರ ಮಾಡುವ ಭರವಸೆ ನೀಡಿ ಮಾಯವಾಗಿದ್ದಾರೆ. ಕೆಲಸ ಮಾಡುವ ಮುನ್ನ ವಿದ್ಯುತ್ ಕಂಬಗಳ ಸ್ಥಳಾಂತರ ಮಾಡಬೇಕು, ಇಲ್ಲವಾದಲ್ಲಿ ಕೆಲಸ ಮಾಡಲು ಬಿಡುವುದಿಲ್ಲವೆಂದು ಪ್ರತಿಭಟಿಸಿದರು. ಕೋವಿಡ್ ಹಿನ್ನೆಲೆ ಮಂದವಾದ ಕಾಮಗಾರಿ ಕೆಲಸ ಈಗ ಚುರುಕಿನಲ್ಲೂ ಮಾಡಲು ಮುಂದಾಗಿದ್ದಾರೆ. ಆದರೆ ಬೆಸ್ಕಾಂ ಅಧಿಕಾರಿಗಳಿಗೆ ಕೇಳಿದರೆ ಗ್ರಾಮ ಪಂಚಾಯತಿಯತ್ತ ಬೊಟ್ಟು ಮಾಡುತ್ತಾರೆ. ಸಾರ್ವಜನಿಕರೇ ಚಂದಾವೆತ್ತಿ ಹಣ ನೀಡುತ್ತೇವೆ, ಒಟ್ಟು 8 ವಿದ್ಯುತ್ ಕಂಬ ಸ್ಥಳಾಂತರ ಮಾಡಲು ಕೇಳಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಅನಿವಾರ್ಯ ಪ್ರತಿಭಟನೆ ನಡೆಸಿ ಕಾಮಗಾರಿ ಸ್ಥಗಿತ ಮಾಡಲು ಮುಂದಾಗಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಸಮಸ್ಯೆ ಆಲಿಸಬೇಕು, ಕಂಬಗಳ ಸಮಸ್ಯೆ ಆಲಿಸಬೇಕು ಎಂದು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಎನ್ಬಿ ರಾಜಶೇಖರ್ ಒತ್ತಾಯಿಸಿದರು. ಗೊಲ್ಲರಹಟ್ಟಿ ಗ್ರಾಮದ ಗೇಟ್ನಿಂದ ಆರಂಭವಾಗುವ ರಸ್ತೆ ಬದಿಯಲ್ಲಿ ವಿದ್ಯುತ್ ಕಂಬವಿದೆ. ಈ ಪೈಕಿ 8 ಕಂಬ ರಸ್ತೆ ಮಧ್ಯೆ ಪ್ರತ್ಯಕ್ಷವಾಗುತ್ತದೆ. ರಸ್ತೆ ನಿರ್ಮಾಣವಾದ ಬಳಿಕ ವಾಹನ ಸಂಚಾರದ ಬಲಿಗಾಗಿ ಈ ಕಂಬ ಹಾಗೆಯೇ ಉಳಿಸಲಾಗಿದೆ. ಅಪಾಯಕಾರಿಯಾಗದ ಕಂಬ 1.5 ಕಿಲೋಮೀಟರ್ ಉದ್ದಕ್ಕೂ ಎದುರಾಗುತ್ತವೆ. ಈ ಜೊತೆಗೆ ನಿರಂತರ ಯೋಜನೆ ಕೆಲಸಗಳನ್ನ ಅರ್ಧದಕ್ಕೆ ಕೈಬಿಟ್ಟ ಹಿನ್ನೆಲೆ ವಿದ್ಯುತ್ ತಂತಿ ಕೈಗೆಟ್ಟುತ್ತಿವೆ. ಕೃಷಿ ಚಟುವಟಿಕೆ ನಿರತ ರೈತ ಟ್ರ್ಯಾಕ್ಟರ್ ಬಂದರೆ ತಂತಿಗೆ ತಗುಲುತ್ತಿವೆ. ಇದು ಸಾವಿಗೆ ಕಾದ ಮೃತ್ಯುಕೂಪವಾಗಿದೆ. ಈ ಬಗ್ಗೆ ಕೂಡ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಲಾಗಿದೆ, ಆದರೂ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಕೂಡಲೇ ಕ್ರಮ ವಹಿಸಿ ನಂತರ ರಸ್ತೆ ಕೆಲಸ ಮಾಡಬೇಕು. ಅಲ್ಲಿಯವರೆಗೆ ಕಾಮಗಾರಿ ಸ್ಥಗಿತ ಮಾಡಲು ಆಗ್ರಹಿಸಿದ ಸ್ಥಳೀಯರು ಕಡಾಧಿಕಾರಿಗಳು ವಿದ್ಯುತ್ ಕಂಬದ ಬಗ್ಗೆ ತಿಳಿದೂ ಸಹ ಕ್ರಿಯಾ ಯೋಜನೆಗೆ ಸೇರಿಸಿಲ್ಲವೇ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದರು. ಇಲ್ಲಿ ಕಾಡಾ ಯೋಜನೆಯಿಂದ 1.5 ಕಿಲೋಮೀಟರ್ ರಸ್ತೆ ಡಾಬರೀಕರಣ ಹಾಗೂ ಜಲ್ಲಿ ರಸ್ತೆ ಆಗಿರೋದ್ರಿಂದ ರಸ್ತೆ ಮಧ್ಯದಲ್ಲಿ ಕಂಬಗಳು ಒಂದು 5-6 ಕಂಬಗಳು ರಸ್ತೆ ಮಧ್ಯದಲ್ಲೇ ಇದೆ. ಸಾರ್ವಜನಿಕರಿಗೆ ಓಡಾಡೋದು ತೊಂದರೆ ಆಗ್ತಾ ಇದೆ. ಇದು ಸುಮಾರು 5 ತಿಂಗಳಿಂದ KB ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು, ಇದು ಪ್ರಯೋಜನ ಆಗಿಲ್ಲ. ನಾಳೆ ದಿನ ಅನಾಹುತ ಆದರೆ ಇದರಿಂದ ಯಾರಿಗಾರು ಅನಾಹುತ ಆದರೆ KB ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಕಾಡಾದವ್ರು ಕೇಳಿದ್ರೆ ಇದು ನಮಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮದು 3.5 ಮೀಟ್ರ್ ಸಹ ನಮಗೆ ಇದು ಬರಲ್ಲ. ಇದು KBRE ಮಾಡಬೇಕು ಅಂತ ಅವ್ರು ಹೇಳ್ತಾರೆ. KBRE ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಇದು ನಮಗೆ ಇದು ಹಿಂದುಳಿದ ಒಂದು ವರ್ಗದ ಏರಿಯಾ ಆಗಿದ್ದರಿಂದ ಇಲ್ಲಿ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ. ಇದರಿಂದ ದಯವಿಟ್ಟು ನಮಗೆ ಸಂಬಂಧಪಟ್ಟ ಇಲಾಖೆ ಆದಂಥ KBRE ಸರಿ ಮಾಡಬೇಕು ಅಂತ ನಾವು ಈ ಮೂಲಕ ತಿಳಿಸ್ಬಿಡ್ತೀವಿ. KBRE ಅಧಿಕಾರಿಗಳು ಏನಂತವ್ರು ಸರ್? ಸರ್, KBRE ಅಧಿಕಾರಿಗಳು 10% ಕಟ್ಟಿ ನೀವೇ ಮಾಡ್ಕೊಳ್ಳಿ, 50,000 ರೂಪಾಯಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜು, ಉಮೇಶ್, ಸಿದ್ದೇಗೌಡ, ರಂಗಪ್ಪ, ಕುಮಾರ್, ಶಶಿಕಿರಣ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.